ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಹಿಂದಿ ಭಾಷೆಯ ಹೇರಿಕೆಯನ್ನ ಖಂಡಿಸಿ ಕನ್ನಡ ಪರ ಸಂಘಟನೆ ಅಥವಾ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಹೋರಾಟವನ್ನು ಅಥವಾ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಒಂದು ರೀತಿ ಜಬರ್ದಸ್ತಿಯಾಗಿ ನಮ್ಮ ಮೇಲೆ ಆ ಭಾಷೆಗಳನ್ನು ಹೇರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹಿಂದಿ ಭಾಷೆಗೆ ಹೆಚ್ಚಿನ ತುಷ್ಟೀಕರಣ ಕೊಡ್ತಾ ಇದೆ. ಅಥವಾ ಹಿಂದಿಯೇತರ ಭಾಷೆಗಳೇನಿದ್ದಾವೆ ಅಂದರೆ ಹಿಂದಿ ಸಬ್ ಲ್ಯಾಂಗ್ವೇಜಸ್ ಅಂತ ಏನು ಬರುತ್ತೆ, ಈ ಭೋಜ್ಪುರಿ ಆಗಿರಬಹುದು, ಪಂಜಾಬಿ ಆಗಿರಬಹುದು, ಹರಿಯಾಣಿ ಆಗಿರಬಹುದು, ಇವೆಲ್ಲವೂ ಕೂಡ ಕೇಳೋದಕ್ಕೆ ಒಂದು ರೀತಿ ಹೆಚ್ಚು ಕಡಿಮೆ ಹಿಂದಿಗೆ ಸಿಮಿಲರ್ ಥರ ಅನಿಸುತ್ತೆ. ಸೊ ಇಂತಹ ಭಾಷೆಗಳಿಗೆ ಹೆಚ್ಚಿನ ತುಷ್ಟೀಕರಣವನ್ನು ಕೊಡ್ತಾರೆ. ಕೇಂದ್ರ ಸರ್ಕಾರದ ಈ ಒಂದು ಧೋರಣೆ ತಪ್ಪು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬೇರೆ ಬೇರೆ ರೀತಿಯಾದಂತಹ ಘೋಷಣೆಗಳನ್ನು ಕೂಗ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ಹಿಂದಿ ಹೇರಿಕೆಯನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಧರಣಿಯನ್ನ ನಡೆಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಾಕಷ್ಟು ಅಸಮಾಧಾನ ಆಕ್ರೋಶವನ್ನ ಹೊರಹಾಕಲಾಗಿದೆ. ಹಿಂದಿ ಹೇರಿಕೆ ಸಾಧ್ಯವಾಗೋದಿಲ್ಲ, ನಮಗೆ ನಮ್ಮ ಲೋಕಲ್ ಭಾಷೆ ಅಥವಾ ಕನ್ನಡ ಭಾಷೆಯೇ ಹೆಚ್ಚು ಪ್ರೀತಿ ವಿಶ್ವಾಸ ಇದೆ, ಹಾಗಾಗಿ ಆ ಭಾಷೆಯನ್ನ ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಿಂದಿ ಭಾಷೆಯನ್ನ ಬಲವಂತವಾಗಿ ಹೇರೋ ಹಾಕಿಲ್ಲ ಕೇಂದ್ರ ಸರ್ಕಾರ, ಕೇವಲ ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳೋದಕ್ಕೆ ಈ ರೀತಿ ಹಿಂದಿಯ ಸಬ್ ಲ್ಯಾಂಗ್ವೇಜಸ್ ಅಂತ ಏನು ಬರುತ್ತೆ, ಬೇರೆ ಬೇರೆ ಭಾಷೆಗಳೇನು ಬರುತ್ತೆ ಹಿಂದಿ ಭಾಷೆಯ ಅಡಿಯಲ್ಲಿ, ಆ ಭಾಷೆಗಳಿಗೆ ತುಷ್ಟೀಕರಣ ಕೊಡೋದನ್ನು ನಿಲ್ಲಿಸಬೇಕು ಅಂತ ಆಕ್ರೋಶವನ್ನು ಹೊರಹಾಕಲಾಗಿದೆ. ಇತರ ಭಾಷೆಗಳ ಹಣದಲ್ಲಿ ಹಿಂದಿಯನ್ನು ಪೋಷಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಇತರ ಭಾಷಾ ರಾಜ್ಯಗಳಿಂದ ಹಿಂದಿಯನ್ನು ಪೋಷಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ದಕ್ಷಿಣ ಭಾರತೀಯರ ಹಣದಿಂದ ಹಿಂದಿಯನ್ನು ಪೋಷಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ದಕ್ಷಿಣ ಭಾರತೀಯರ ಹಣದಿಂದ ಹಿಂದಿಯನ್ನು ಪೋಷಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಅಪ್ಪ ಅಮ್ಮ ಇಲ್ಲದ ಹಿಂದಿ ಭಾಷೆಯನ್ನು ಪೋಷಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಅಪ್ಪ ಅಮ್ಮ ಇಲ್ಲದ ಹಿಂದಿ ಭಾಷೆಯನ್ನು ಪೋಷಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಪ್ರಾದೇಶಿಕ ಭಾಷೆಗಳನ್ನು ಸರ್ವನಾಶ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ ಪ್ರಾದೇಶಿಕ ಭಾಷೆಗಳನ್ನು ಕೊಲ್ಲುತ್ತಿರುವ ಹಿಂದಿ ಏರಿಕೆಗೆ ಕನ್ನಡವನ್ನು ಕೊಲ್ಲುತ್ತಿರುವ ಹಿಂದಿ ಏರಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಕ್ಕೆ ಎ ನಾರಾಯಣ ಗೌಡರ ಸಮರ್ಥ ನಾಯಕತ್ವದ ಹೋರಾಟಕ್ಕೆ. ಆರು ವರ್ಷಗಳಿಗೊಮ್ಮೆ ನಡೆಸಲಾಗುವ ಬಿಜೆಪಿಯ ಸದಸ್ಯತ್ವ ಅಭಿಯಾನ ಇದೀಗ ಮತ್ತೆ ಆರಂಭವಾಗಿದೆ. ಕರ್ನಾಟಕದಲ್ಲಿಯೂ ಕೂಡ ಈ ಅಭಿಯಾನವನ್ನು ಆರಂಭಿಸಲಾಗಿದ್ದು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿಯೂ ಕೂಡ ಈ ಒಂದು ಅಭಿಯಾನ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಬಿಜೆಪಿಯ ಮುಖಂಡ ನಾಗರಾಜು ಚಬ್ಬಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ಆರು ವರ್ಷಗಳಿಗೊಮ್ಮೆ ಈ ಅಭಿಯಾನವನ್ನು ನಡೆಸಲಾಗುತ್ತೆ, ಹಾಗಾಗಿ ಇಲ್ಲಿಯೂ ಕೂಡ ಅಭಿಯಾನವನ್ನು ನಡೆಸಲಾಗಿದೆ. ಇನ್ನು ಸಾಕಷ್ಟು ಜನ ಇದಕ್ಕೆ ಬೆಂಬಲವನ್ನು ಸಹ ಸೂಚಿಸ್ತಾ ಇದ್ದಾರೆ, ಸಾಕಷ್ಟು ಜನ ಯುವಕರು ಇತ್ತ ಕಡೆ ಮುಖ ಮಾಡ್ತಾ ಇದ್ದಾರೆ, ಹಾಗಾಗಿ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತ ಆಗಿದೆ. ಸದಸ್ಯತ್ವ ಮೆಂಬರ್ಶಿಪ್ಪನ್ನು ಉತ್ಸಾಹಿ ಈ ಹಿಂದೆ ಮಾಡಿ ಮತ್ತು ಅದರ ರಿನ್ಯೂವಲ್ ಮಾಡಿದ್ವಿ. ಈಗ ಮತ್ತೊಮ್ಮೆ ನಾವು ರಿನ್ಯೂವಲನ್ನು ಮಾಡ್ತಾ ಇದ್ದೀವಿ. ಎಲ್ಲ ಮೆಂಬರ್ಶಿಪ್ ಯಾರು ಮೊದಲಾಗಿರ್ಬೋದು, ದೇಶಾದ್ಯಂತ 11 ಕೋಟಿ ಇಂತ ಹೆಚ್ಚು ಮೆಂಬರ್ಶಿಪ್ ಮಾಡಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ, ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಒಂದು ಕರೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಪದಾಧಿಕಾರಿಗಳು, ಎಮ್ ಎಲ್ ಎರು, ಎಂಪಿಗಳು, ಮಂತ್ರಿಗಳು ಎಲ್ಲರೂ ಸಹಿತ ನಿಮ್ಮ ಕ್ಷೇತ್ರದಲ್ಲಿರ್ಬೋದು ಅಥವಾ ನೀವೆಲ್ಲಿ ಪ್ರವಾಸಕ್ಕೆ ಹೋಗ್ತೀವಿ ಅಲ್ಲಿ ಮೆಂಬರ್ಶಿಪ್ ಮಾಡಬೇಕಂತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕಲಬುರಗಿ ಕ್ಷೇತ್ರದ 3 ಕೂಟಗಳಿಗೆ ಹೋಗಿ ಗೌರವ ಕೇಳಿ ಕೆಲವರನ್ನು ನಾನು ಮೆಂಬರ್ಶಿಪ್ ಮಾಡಿರುವಂಥ ಕಾರ್ಯಕರ್ತರು ಮಾಡ್ತಾರೆ. ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಮತ್ತು ಧಾರವಾಡ ಜಿಲ್ಲೆ ಸೇರಿ ಈಗಾಗಲೇ ಸುಮಾರು 25-26 ಸಾವಿರ ಮೆಂಬರ್ಶಿಪ್ ಆಗ್ಯಾವ. ಮತ್ತು ದೇಶಾದ್ಯಂತ ಸುಮಾರು 1.5 ಕೋಟಿ ಮೆಂಬರ್ಶಿಪ್ ಸರ್. ಉಸ್ತುವಾರಿ ಸಚಿವರು ಸರ್, ಬಿಜೆಪಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಹೇಳಿ
ಜೀವಂತವಾಗಿದ್ದ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ಅಥವಾ ಮರಣ ಉತ್ತಾರಿ ಕೊಟ್ಟಿದ್ದಾರೆ ಎಂಬ ಕಾರಣಕ್ಕಾಗಿ ಪುರಸಭೆಯ ಒಬ್ಬ ಅಧಿಕಾರಿ ಮೇಲೆ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಲಾಗ್ತಾ ಇತ್ತು. ಇನ್ನು ಈ ಬಗ್ಗೆ ಶಾಸಕರು ಕೂಡ ಮಾತನಾಡಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದು ತಪ್ಪಾಗಿ ಆಗಿದ್ದ ಅಥವಾ ನಿಜಕ್ಕೂ ಉದ್ದೇಶಪೂರ್ವಕವಾಗಿ ಆಗಿದ್ದ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಪನ್ನಿ ಏನು ಹೇಳ್ತಾರೆ ಶಾಸಕರು ಅನ್ನೋದನ್ನ ನೋಡೋಣ. ಜೀವಂತ ಇದ್ದ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನ ನೀಡಿರುವ ವಿಚಾರ ಸಾಕಷ್ಟು ತಪ್ಪು. ಇದು ತಪ್ಪು, ಇದನ್ನ ಖಂಡಿಸಬೇಕಾದದ್ದೇ. ಆದ್ರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅಂತ ಶಾಸಕ ಕೋನರೆಡ್ಡಿ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಇಲ್ಲಿ ನವಲಗುಂದ ಪುರಸಭೆಯಲ್ಲಿ ನಡೆದಂತಹ ಘಟನೆ ಇದಾಗಿತ್ತು. ಸಾಕಷ್ಟು ಪ್ರಶ್ನೆಗಳು ಮೂಡಿದ್ವು, ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿದ್ವು. ಆದ್ರೆ ಈ ಬಗ್ಗೆ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಆ ಅಧಿಕಾರಿ ಗರ್ಭಿಣಿ ಸ್ತ್ರೀ ಆಗಿದ್ದು ಆಕೆಗೆ ಸ್ಥಳಕ್ಕೆ ಹೋಗಿ ಮಹಜರು ಮಾಡಕ್ಕಾಗಿಲ್ಲ. ಅಂದ್ರೆ ಸ್ಥಳದಲ್ಲಿ ಹೋಗಿ ನಿಜಕ್ಕೂ ಆ ವ್ಯಕ್ತಿ ಸತ್ತಿದಾನ ಇಲ್ವಾ ಅಂದನ್ನ ಫ್ಯಾಕ್ಟ್ ಚೆಕ್ ಮಾಡಕ್ಕಾಗಿಲ್ಲ. ಹಾಗಾಗಿ ಇಂತಹದೊಂದು ಗದ್ದಲ ಸೃಷ್ಟಿಯಾಗಿದೆ ಅಷ್ಟೇನೆ. ಯಾವುದೇ ದುರುದ್ದೇಶದಿಂದ ಇದನ್ನ ಮಾಡಿದ್ದಲ್ಲ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದ್ರೂ ಕೂಡ ಇವತ್ತು ನವಲಗುಂದ ಪುರಸಭೆಯಲ್ಲಿ ಆದಂಥ ಒಂದು ವಿಚಾರವನ್ನು ಹೇಳಿದ್ವಿ. ಯಾರು ಜೀವಂತ ಇದ್ದವ್ರಿಗೂ ಕೂಡ ಮರಣ ಸರ್ಟಿಫಿಕೇಟ್ ಕೊಟ್ರ ಅಂತ. ಒಂದು ಕಣ್ಣು ಚುಕ್ಕದಿಂದ ಅದು ನೆದರು ಚುಕ್ಕದಿಂದ ಆಗಿತ್ತು. ಆ ಹೆಣ್ಮಗಳು ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ ಹೋಗಿ ಸ್ಪಾಟ್ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಒಂದು ಸಣ್ಣ ತಪ್ಪಾಗಿತ್ತು, ಅದು ಆಗೇ ವಿಡ್ರಾ ಮಾಡೋಕ್ಕಿದ್ವಿ. ಯಾರು ಅಧಿಕಾರಿಗೂ ಹೆಣ್ಮಗಳ ಹೆಸರು ನನಗೂ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಇಲ್ಲ, ಅದು ಏನಾಗಿಲ್ಲ, ರೆಗ್ಯುಲರಾಗಿ ಸರ್ಟಿಫಿಕೇಟ್ ಕೊಡ್ತಿರ್ತಾರೆ. ಆ್ಯಕ್ಚುಲಿ ಸ್ಪಾಟ್ ವಿಸಿಟ್ ಮಾಡ್ತಾರೆ ಯೂಶ್ವಲಿ ಕೊಡಬೇಕಾದಾಗ. ಆ ಸ್ಪಾಟ್ ವಿಸಿಟ್ ಮಾಡೋಕ್ಕೆ ಅವ್ರಿಗೆ ಇದ್ರೊಳಗೆ ಗರ್ಭಿಣಿ ಇದ್ದಿದ್ದರಿಂದ ಹೋಗ್ಲಿಕ್ಕೆ ಆಗಿಲ್ಲ ಅಷ್ಟ. ಅದು ಒಂದು ತಪ್ಪು, ಅದು ಆ ಹೆಣ್ಮಗಳ ಮೇಲೆ ಬಂದರು. ಇಲ್ಲ, ನಾಳೆ ವಿಡ್ರಾ ಮಾಡಿ ಆಯ್ತು ಈಗ. ಹ್ಞೂ, ಇಲ್ಲ, ನಾ ಇಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಲ್ಲಿ ಇಂಥ ಕಣ್ತಪ್ಪಿನಿಂದ ಕೂಡ ಯಾವುದೂ ಆಗಬಾರ್ದು. ಇದಾದವ್ರಿಗೆ ಏನಲ್ಲ, ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೆ ಅದನ್ನು ಅಷ್ಟೇ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತಗೋಬೇಕು, ಇನ್ನು ಮುಂದೆ ತಪ್ಪು ಇಮಿಡಿಯೇಟಾಗಿ ಅವ್ರು ಚೇಂಜ್ ಮಾಡ್ತೀರಿ, ಚೇಂಜ್ ಮಾಡಿಬಿಟ್ರಿ ಅಂತ ಹೇಳಿದೆ. ಇಲ್ಲ, ಒಂದು ಸಾಲ ಏನೋ ಇತ್ತಂತ. ಆ ರೀತಿಯಾಗಿ ಒಂದು ದೊಡ್ಡ ಸುವಾಸಕ ಯಾಕೆನ ಈಗ ವಾರ್ಡ್ ಮೆಂಬರ್ಗಳ್ದು ಹೇಗಿರ್ತೈತೆ ಅಂದ್ರೆ ನೀವು ಹೇಳಿದ್ರಿ. ಈಗ ಪುರಸಭೆ ಅಧ್ಯಕ್ಷ ಅದಾಳೆ, ನಮ್ಮ ಆಡೋ ಒಂದು ಡೆಸ್ ಇಟ್ಟು ಸುಮ್ಮನೆ ಸೈ ಮಾಡ್ತಿರ್ತಾರೆ ಕಾಮನ್ ಆಗಿ. ಅದಕ್ಕೆ ಅವ್ರಿಗೂ ಎಲ್ಲ ಸದಸ್ಯರು ಹೇಳಿದ್ನ, ಇಲ್ಲಿ 23 ಮಂದಿ, ಅನಿಗೆ 23, ಎಲ್ಲ ನೋಡಿ ಪಾಡಿ ಸೈ ಮಾಡಿ ಪ್ರಮಾರ ಹಂಗೆ ಮಾಡಬೇಡ್ರಿ ಅಂತೇಳಿ. ಒಂದು ಅನುಭವದಾಗ ಅದು ಗೊತ್ತಾಗಲ್ಲ, ಆ ತಪ್ಪಿನಿಂದ ಅವ್ರಿಗೆ ಅರಿವಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಜೀವಂತ ಇದ್ದಂತಹ ವ್ಯಕ್ತಿಗೆ ಮರಣ ಉತ್ತಾರವನ್ನ ಅಥವಾ ಮರಣ ಪ್ರಮಾಣ ಪತ್ರವನ್ನ ಕೊಟ್ಟಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ ಅಥವಾ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸಲಾಗುತ್ತೆ, ಇದು ಹಿಂದಿನ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳುವ ಎಲ್ಲಾ ಪ್ರಯತ್ನವನ್ನ ಪಡಲಾಗುತ್ತೆ ಅಂತ ದಿವ್ಯಾ ಪ್ರಭು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಯಾವ ಉದ್ದೇಶ ಇದೆ ಎಂಬುದು ನಮಗೂ ಕೂಡ ಗೊತ್ತಿಲ್ಲ. ಇದು ಪ್ರಿಲಿಮಿನರಿ ವರದಿನಲ್ಲಿ ಈ ಥರ ಇಶ್ಯೂ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಬಂತು. ಇದರ ಬಗ್ಗೆ ನಾವು ಸಂಬಂಧ ಒಂದು ಅಧಿಕಾರಿಯನ್ನು ನಾವು ನೇಮಕ ಮಾಡಿ ಎಂಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಲೋಪಗಳು ಕಂಡು ಬಂದಿದೆ ಸಂಬಂಧಪಟ್ಟವರಿಗೆ ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ. ಇಲ್ಲ, ಇದೆಲ್ಲ ಕೂಡ ನಾವು ತನಿಖೆ ಮಾಡ್ತೀವಿ. ಈ ಒಂದು ಅಂಶಗಳನ್ನು ಕೂಡ ಪ್ರಾಪರಾಗಿ ತನಿಖೆ ಮಾಡ್ತೀವಿ. ಇಷ್ಟಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.